ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್. ನಾನು ಲೀಡ್ ಆಗಿ ಮಾಡ್ತಾ ಇರೋ ಇದು ಮೊದಲನೇ ಸಿನಿಮಾ. ಸಕುಟುಂಬ ಸಮೇತದಲ್ಲಿ ಸೂರಿ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ನಮಗಂದ್ರೆ ಅವಕಾಶ ಕೊಟ್ಟಿರೋ ರಾಹುಲ್ ಅವ್ರಿಗೆ ಮತ್ತೆ ರಕ್ಷಿತ್ ಸರ್ಗೆ ಪರಮ ಸ್ಟುಡಿಯೋಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಸುರೇಶ್. ಈ ಪಾತ್ರನ ನೀವು ಹೆಂಗೆ ಅಂದ್ರೆ ನಿಮ್ ಸುತ್ತಮುತ್ತ ಅಂದ್ರೆ ನಾನೇ ನನ್ನ ಪರ್ಸನಲಿ ನಾನು ಹೇಳಬೇಕು ಅಂತಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅಲ್ಲಿ ನಾನು ಈಸಿ ಅವ್ರನ್ನ ಫೈಂಡ್ ಔಟ್ ಮಾಡ್ಬೋದು ಆ ಪಾತ್ರನ. ಕಷ್ಟ ಆಗೋದಿಲ್ಲ ಅಂದ್ರೆ ನೀವು ಸಿನಿಮಾ ನೋಡುವಾಗ ಅನ್ಸುತ್ತೆ ಮಗ ಇವನು ನನ್ನ ಫ್ರೆಂಡ್ ಅಂದ್ರೆ ನಮ್ಮ ಫ್ರೆಂಡ್ ಇದಲ್ಲ ಇವನು ಹಿಂಗೆ ಅಲ್ವಾ ಇದೇ ತರನೇ ಅಲ್ವಾ ಅನ್ನೋ ತರ. ಅಂದ್ರೆ ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ಲ ಹಂಗೆ ಅಕ್ಕಪಕ್ಕದ ಮನೆ ಅಥವಾ ನಮ್ಮ ಮನೇಲೇನೆ ಆ ಹುಡುಗ ಸಿಗ್ತಾನೆ ನಿಮ್ಗೆ. ಸುರೇಶ್ ಪಾತ್ರ ಸಿಗುತ್ತೆ ನಿಮ್ಗೆ. ಖಂಡಿತ ಸರ್. ಅಂದ್ರೆ ಪರಮಾ ಸ್ಟುಡಿಯೋಸ್ ಅದರಲ್ಲೂ ರಕ್ಷಿತ್ ಸರ್ ಟೀಮ್ ಇಂದ ಅಂತಂದ್ರೆ ಕಂಟೆಂಟ್ ವೈಸ್ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅದು ಈ ಸಿನಿಮಾ ಅದನ್ನ ಫುಲ್ಫಿಲ್ ಮಾಡುತ್ತೆ ಕೂಡ. ಯಾಕಂದ್ರೆ ಕಂಟೆಂಟ್ ಅಲ್ಲಾಗ್ಲಿ ಅಥವಾ ನಿಮ್ಗೆ ಮೇಕಿಂಗ್ ಅಲ್ಲಾಗ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ನಿಮ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕೇ ಸಿಕ್ಕುತ್ತೆ ಫಾರ್ ಶೋರ್. ಹೌದೌದು. ಅಂದ್ರೆ ಅದು ಇವಾಗ ಅಂದ್ರೆ ಈಗ ನಮ್ ಜನರೇಷನ್ ಏನ್ ನಾವು ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಲೈಫ್ ಅಲ್ಲಿ ಅದನ್ನೇ ಈ ಸಿನಿಮಾದಲ್ಲಿ ಪಾತ್ರಗಳು ಹೇಳ್ತಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸಿರಿಯವ್ರು ಮಾಡಿರೋ ಶ್ರದ್ಧಾ ಪಾತ್ರ ಆದ್ರೂ ಅಷ್ಟೇ, ನಾನ್ ಮಾಡಿರೋ ಸೂರಿ ಪಾತ್ರ ಆದ್ರೂ ಅಷ್ಟೇ, ನಮ್ಗೆ ಈಗಿನ ಟೈಮಲ್ಲಿ ಏನ್ ನಡೀತಾ ಇದೆ ಸಮಾಜದಲ್ಲಿ ಅಂದ್ರೆ ನಮ್ಗಳ ಮಧ್ಯೆ ಏನಿದೆ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಆಮೇಲೆ ನಾವು ಏನ್ ಕನ್ಫ್ಯೂಷನ್ ಅಥವಾ ಡಿಲೆಮಾದಲ್ಲಿ ಇದೀವಿ ಅದನ್ನ ಈ ಪಾತ್ರಗಳು ಹೇಳ್ತಾ ಹೋಗುತ್ತೆ. ಈಗ ಸೂರಿ ಮದ್ವೆ ಆಗೋದಕ್ಕೆ ಎಷ್ಟು ಡೆಸ್ಪರೇಟ್ ಆಗಿದಾನೋ, ಅಥವಾ ಶ್ರದ್ಧಾ ಪಾತ್ರ ಮದ್ವೆ ಆಗೋದಕ್ಕೆ ಎಷ್ಟು ತಯಾರಾಗಿದ್ದಾಳೋ, ಅಥವಾ ಅವಳದ್ ಬೇರೆ ಏನ್ ಸಮಸ್ಯೆ ಇದೆ, ಸೂರಿಗ್ ಬೇರೆ ಏನ್ ಸಮಸ್ಯೆ ಇದೆ. ಅಂದ್ರೆ ಈಗ ಪ್ರೊಫೆಷನಲ್ ಆಗಿರ್ಲಿ, ಪರ್ಸನಲ್ ಲೈಫ್ ಆಗಿರ್ಲಿ, ಆಮೇಲೆ ಮನೇಲಿರೋ ಬಾಂಡಿಂಗ್ಸ್ ಅಂದ್ರೆ ಅಪ್ಪ ಅಮ್ಮ ನಮ್ಗಳ ಮಧ್ಯೆ ಇರೋ ಬಾಂಡಿಂಗ್ ಆಗ್ಲಿ ಅದನ್ನೆಲ್ಲಾನು ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅದಾದ್ಮೇಲೆ ನಿಮ್ ಸಿನಿಮಾ ನೋಡುವಾಗ ಅದು ಕಾಣುತ್ತೆ ಕೂಡ. ಅದು ಏನಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಇರೋದನ್ನ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ತಾರಲ್ಲ, ಅಂದ್ರೆ ಪರದೆ ಮೇಲೆ ಕಾಣೋದು ಅಂತಿದ್ಯಲ್ಲ, ಅದು ತುಂಬಾ ಕಷ್ಟ. ಎಷ್ಟೋ ಸಲ ಅದು ಸ್ಕ್ರಿಪ್ಟ್ ಅಲ್ಲಿ ನಾವು ಇವಾಗ ರೇಷಿಯೋ ವೈಸ್ ಹೇಳ್ಬೇಕು ಅಂದ್ರೆ 100% ಅಂತ ಸ್ಕ್ರಿಪ್ಟ್ನ ನಾವು ತಗೊಂಡ್ರೆ ವಿಜುವಲ್ ಬರುವಾಗ ನಿಮ್ಗೆ ಒಂದು 60-70% ಗೆ ಕಮ್ಮಿ ಆಗ್ಬಿಟ್ಟಿರುತ್ತೆ, ಅಥವಾ ಜಾಸ್ತಿನೂ ಆಗ್ಬೋದು, ಎನ್ಹಾನ್ಸು ಆಗ್ಬೋದು ಅದು. ಬಟ್ ಇದ್ರಲ್ಲಿ ಏನು ಅಂತಂದ್ರೆ ಶೂಟ್ ಮಾಡುವಾಗಲೂ ಅಷ್ಟೇ ಡೈರೆಕ್ಟ್ರಿಗಾಗ್ಲಿ ಅಥವಾ ರೈಟರ್ಗಾಗ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಅವರು ಏನ್ ಬರ್ದಿದೀವಿ ಅದನ್ನ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಮ್ಗೆ ನೋಡುವಾಗಲೂ ಅಷ್ಟೇ, ನಾವು ಸ್ಕ್ರಿಪ್ಟ್ ಏನು ಓದಿದ್ವಿ ನಮ್ಗೆ ನೋಡುವಾಗಲೂ ಅದೇ ಕಾಣಿಸ್ತಾ ಇದೆ. ಸೊ ಅದರಿಂದ ಅಂದ್ರೆ ತುಂಬಾ ನೀಟ್ ಆಗಿದೆ ಸರ್, ತುಂಬಾ ಸಟ್ಲ್ ಆಗಿ ತುಂಬಾ ನೀಟ್ ಆಗಿದೆ ಸಿನಿಮಾ. ಹೌದು ಸರ್. ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಈಗ ನಮ್ ಲೈಫಲ್ಲೂ ಅಷ್ಟೇ, ಏನಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಸನ್ನಿವೇಶಗಳು ಅಂತ ಹೇಳ್ತೀವಲ್ಲ, ಅಂದ್ರೆ ನಮ್ಗೆ ಗೊತ್ತಾಗದೆ ಕೆಲವೊಂದು ವಿಷಯಗಳು ಆಗ್ಬಿಡುತ್ತೆ ಲೈಫಲ್ಲಿ, ಅಥವಾ ಆಗಿರುತ್ತೆ ಮುಂಚೆ, ಅದು ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಓ ಈ ತರ ಆಗಿದೆ, ಈ ತರ ಆಗ್ತಾ ಇದೆ. ಅದನ್ನ ನಮ್ಗೆ ಸರಿಪಡಿಸ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿರಲ್ಲ ನಮ್ಗೆ ಆಕ್ಚುಲಿ. ಬಟ್ ನಾವೇನಂದ್ರೆ ನಮ್ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ನಾವು ಸುಮ್ಮನೆ ಮುಂದೆ ಹೋಗ್ತಾ ಇರ್ತೀವಿ, ಅದನ್ನ ಸರಿ ಮಾಡ್ಕೊಳ್ಳೋದ ಏನು ಅನ್ನೋದು ಅಂದ್ರೆ ಅದೆಲ್ಲ ಒಂದ್ ಸೆಕೆಂಡ್ ಒಂದ್ ನಿಮಿಷದಲ್ಲಿ ಆಗುವಂತ ಕೆಲಸ. ಅಂದ್ರೆ ಈಗೇನ್ ತೊಂದರೆಗಳಾಗಿದೆ ಅದನ್ನ ಮಾತಾಡಿ ಅಥವಾ ಆತರ ಒಂದ್ ಸೆಕೆಂಡ್ ಒಂದ್ ನಿಮಿಷ ಎದುರು ಕೂತು ಬಗೆಹರಿಸ್ಕೊಳ್ಳೋದು, ಬಟ್ ಅದಕ್ಕೂ ನಮ್ಗೆ ಟೈಮ್ ಇಲ್ಲ ಇವಾಗ. ಬಟ್ ಅದು ಯಾವುದೋ ಒಂದು ಟೈಮಲ್ಲಿ ಹೇಗೋ ಅದು ಏನ್ ಹೇಳ್ತೀವಿ ಅದು ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಬಂದಾಗ ಆ ಸಮಸ್ಯೆಗಳೆಲ್ಲ ನಮ್ಗೆ ಆ ಸಮಸ್ಯೆಗಳು ನಮ್ಗೆ ಸೊಲ್ಯೂಷನ್ ಆಗಿ ಕಾಣ್ತಾ ಹೋಗುತ್ತೆ. ಆ ಅಂದ್ರೆ ಅಲ್ಲಿ ಸಿಕ್ಕೋ ಸೊಲ್ಯೂಷನ್ ಆ ಸಮಸ್ಯೆಗಳಿಗೂ ಸೊಲ್ಯೂಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಆಗಿ ಕಾಣ್ತಾ ಹೋಗುತ್ತೆ. ಸೊ ಹಂಗೆ ಅಂದ್ರೆ ಈಗ ಈ ಟೈಮಲ್ಲಿ ಅದು ಒಂಥರ ಹ್ಯೂಮರ್ ಆಗಿ ನಡೀತಾ ಇರುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಕಾನ್ವರ್ಸೇಷನ್ ಬರುತ್ತೆ, ಅವಾಗ ಅಲ್ಲಿ ಒಂದ್ ಸ್ವಲ್ಪ ಎಮೋಷನಲ್ ವಿಷಯ ಬರುತ್ತೆ. ಸೊ ಹಾಗೆ ಸರ್, ತುಂಬಾ ಒಳ್ಳೆ ತಂಡ, ತುಂಬಾ ಒಳ್ಳೆ ಕತೆ, ಆಮೇಲೆ
ನಾವು ನಮ್ಮ ಕಡೆಯಿಂದ 100% ಅಂತ ಹೇಳ್ತೀವಲ್ಲ, 100% ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ ಇದು. ಆಮೇಲೆ ನೀವೇನು ಟೀಸರ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ, ಅದು ನಿಮ್ಗೇನು ಅದೊಂದು ಫೀಲ್ ಆಗಿದೆಯಲ್ಲ ಅಂದ್ರೆ ಆ ಸಿನಿಮಾದ್ದು, ಆ ಟೀಸರ್ ಅಥವಾ ಟ್ರೈಲರ್ ನಿಮ್ಗೇನು ಫೀಲ್ ಮಾಡಿಸುತ್ತಲ್ಲ, ಸಿನಿಮಾನು ಅದೇ ಇದೆ, 100% ಅದೇ ಇದೆ ಅಂದರೆ ನಿಮ್ಗೆ ಬೇರೆ ಏನು ಹೇಳಲ್ಲ, ಬೇರೆ ಏನು ಸಿನಿಮಾದಲ್ಲಿ ಟ್ರೈಲರ್ ತೋರಿಸಿ ಸಿನಿಮಾದಲ್ಲಿ ಬೇರೆ ಏನೋ ಇದೆ ಅನ್ನೋ ಥರ ಇಲ್ಲ. ನೀವು ಟೀಸರ್ ಮತ್ತು ಟ್ರೈಲರ್ ಅಲ್ಲಿ ನೋಡಿರೋದೇ ಆ ಕಂಟೆಂಟೇ ಸಿನಿಮಾದಲ್ಲಿದೆ, ಬಟ್ ಇನ್ನೂ ವಿಸ್ತಾರವಾಗಿದೆ ಅದು. ಸೊ ಸಿನಿಮಾ ನೋಡಿ, ಆಮೇಲೆ ಖಂಡಿತ ನಾನು ಹೇಳ್ತೀನಿ, ನೀವು ಈ ಸಿನಿಮಾ ನೋಡಿ ಹೊರಗೆ ಹೋಗುವಾಗ ನೀವೇನೋ ತಗೊಂಡೋಗ್ತೀರಾ ಆ ಸಿನಿಮಾಯಿಂದ, ವಿಷಯ ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು.